ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿ ಮೆಹಬೂಬಾ ಮುಫ್ತಿ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜ್ಯಪಾಲರಿಗೆ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ ಮೆಹಬೂಬಾ ಮುಫ್ತಿ. ಬಿಜೆಪಿ ಬೆಂಬಲ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಕೆ ಮಾಡಿದ್ದಾರೆ. ಬಹುಮತ ಕಳೆದುಕೊಂಡ ಹಿನ್ನೆಲೆಯಲ್ಲಿ ರಾಜೀನಾಮೆ ಸಲ್ಲಿಕೆ ಮಾಡಲಾಗಿದೆ. ಇದೀಗ ಮೆಹಬೂಬಾ ಮುಫ್ತಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ, ಹಾಗೆ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಜಮ್ಮು ಕಾಶ್ಮೀರದ ಸಿಎಂ ಮೆಹಬೂಬಾ ಮುಫ್ತಿ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜ್ಯಪಾಲರಿಗೆ ಈಗಾಗಲೇ ರಾಜೀನಾಮೆ ಪತ್ರವನ್ನು ಸಲ್ಲಿಸಿದ್ದಾರೆ. ಬಿಜೆಪಿ ಬೆಂಬಲ ವಾಪಸ್ ಪಡೆದ ಹಿನ್ನೆಲೆಯಲ್ಲಿ ಇದೀಗ ರಾಜೀನಾಮೆ ಕೊಟ್ಟಿದ್ದಾರೆ. ಬಹುಮತ ಕಳೆದುಕೊಂಡ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ರಾಜೀನಾಮೆ ಕೊಡಲೇಬೇಕಾಗುತ್ತೆ. ಹೀಗಾಗಿ ಮೆಹಬೂಬಾ ಮುಫ್ತಿ ರಾಜೀನಾಮೆ ಕೊಟ್ಟಿದ್ದಾರೆ. ಬಳಿಕ ಸುದ್ದಿಗೋಷ್ಠಿ ಕೂಡ ನಡೆಸಿದ್ದಾರೆ. 370ನೇ ವಿಧಿಗಾಗಿ ಅಂದರೆ ವಿಶೇಷ ಸ್ಥಾನಮಾನಕ್ಕಾಗಿ ನಾವು ಒತ್ತಾಯಿಸಿದ್ದೇವೆ, ನಾವು ಎಲ್ಲರೊಂದಿಗೂ ಮಾತುಕತೆಗೆ ಬಯಸುತ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಪಾಕಿಸ್ತಾನದೊಂದಿಗೆ ಕೂಡ ನಾವು ಚರ್ಚೆ ಬಯಸ್ತೇವೆ. 370ನೇ ವಿಧಿಯನ್ನು ನಾವು ಸಮರ್ಥನೆ ಮಾಡಿಕೊಂಡಿದ್ದೇವೆ. 370ನೇ ವಿಧಿಗಾಗಿ ನಾವು ಹೋರಾಡಿದ್ದೇವೆ. ಅಧಿಕಾರಕ್ಕಾಗಿ ನಾವು ಮೈತ್ರಿಯನ್ನು ರಚಿಸಿಕೊಂಡಿರಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಜನರಿಗಾಗಿ ಮೈತ್ರಿಕೂಟದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನುವಂಥ ಮಾತನ್ನು ಮೆಹಬೂಬಾ ಮುಫ್ತಿ ಹೇಳಿದ್ದಾರೆ. ಜಮ್ಮು ಕಾಶ್ಮೀರದಲ್ಲಿನ ಕ್ಷಿಪ್ರ ರಾಜಕೀಯ ವಿದ್ಯಮಾನ, ಇದು ಸಾಕಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಬಿಜೆಪಿ ಮೈತ್ರಿಯಿಂದ ಹೊರಗೆ ಬಂದಿದೆ. ಪಿಡಿಪಿ ಹಾಗೆ ಬಿಜೆಪಿಯ 3 ವರ್ಷದ ಮೈತ್ರಿಯ ನಂಟು ಮುರಿದು ಬಿದ್ದಿದೆ. ಅಲ್ಲಿನ ಸರ್ಕಾರ ಇದೀಗ ಪತನವಾಗಿದೆ. ರಾಷ್ಟ್ರಪತಿಯವರ ಆಡಳಿತ ಅಲ್ಲಿ ಮುಂದುವರಿಯುತ್ತಾ, ಅದೊಂದು ಪ್ರಶ್ನೆ ಇದೆ ಕಾಡ್ತಾ ಇದೆ. ರಾಷ್ಟ್ರಪತಿಯವರ ಆಡಳಿತ ಅಲ್ಲಿ ನಡೆಯುತ್ತಾ ಅನ್ನುವಂಥದ್ದು ಕೂಡ ಇದೀಗ ಉದ್ಭವ ಆಗಿರುವಂತಹ ಪ್ರಶ್ನೆ. ರಾಜೀನಾಮೆ ಸಲ್ಲಿಕೆ ಬಳಿಕ ಮೆಹಬೂಬಾ ಮುಫ್ತಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. 370ನೇ ವಿಧಿಯನ್ನು ನಾವು ಸಮರ್ಥಿಸಿದ್ದೇವೆ. 370ನೇ ವಿಧಿಗಾಗಿ ನಾವು ಹೋರಾಡಿದ್ದೇವೆ. ಅಧಿಕಾರಕ್ಕಾಗಿ ನಾವು ಮೈತ್ರಿಯನ್ನು ರಚಿಸಿಕೊಂಡಿರಲಿಲ್ಲ. ಜನರಿಗಾಗಿ ಮೈತ್ರಿಕೂಟದಲ್ಲಿ ಭಾಗಿಯಾಗಿದ್ದು ಅನ್ನುವಂಥ ಮಾತನ್ನು ಕೂಡ ಮೆಹಬೂಬಾ ಮುಫ್ತಿ ರಾಜೀನಾಮೆ ಬಳಿಕ ಹೇಳಿದ್ದಾರೆ.